ಓಕೆ, ಅನೇಕರು ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ, ನಿಮ್ಮಲ್ಲಿ ಸಹ ಅನೇಕರು ಕ್ರಿಸ್ಮಸ್ ಅನ್ನು ಆಚರಿಸಬಹುದು. ಆದರೆ ಕ್ರಿಸ್ಮಸ್ ಹೇಗೆ ಬಂದದ್ದು, ಕ್ರಿಸ್ಮಸ್ ಅಂದರೆ ಏನು ಎಲ್ಲವೂ ನಾವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಓಕೆ, ನಾವು ಮೊದಲನೇದಾಗಿ ಹೋಗುವುದಾದರೆ ಕ್ರಿಸ್ಮಸ್ ಎಂದರೆ ಏನು, ಮೊದಲು ನಾವು ಇದನ್ನೇ ತಿಳಿಯೋಣ. ಕ್ರಿಸ್ಮಸ್ ಎಂದರೆ ಜಸ್ಟ್ ಎಂತ ಇಲ್ಲ, ಕ್ರಿಸ್ಮಸ್ ಎಂದರೆ ಕ್ರಿಸ್ತನು, ಕ್ರಿಸ್ತನು. ಓಕೆ, ಕ್ರಿಸ್ಮಸ್ ಎಂದರೆ ಕ್ರಿಸ್ತನು. ಕ್ರಿಸ್ಮಸ್ ಎಂದರೆ ಸಾಂಟಾ ಕ್ಲೋಸ್ ಅದೇನಲ್ಲ, ಕ್ರಿಸ್ಮಸ್ ಎಂದರೆ ಕ್ರಿಸ್ತನು. ನೀವು ಕ್ರಿಸ್ಮಸ್ ಮಾಡಿ ಮಾಡಬೇಡಿ ಅಂತ ನಾನು ಹೇಳುವುದಿಲ್ಲ. ಯೇಸು ಕ್ರಿಸ್ತನು ಬಂದದಿಯಾಗಿ ನಾವು ಅದನ್ನು ಮೊದಲು ತಿಳಿಯಬೇಕು. ಕ್ರಿಸ್ಮಸ್ ಮಾಡಿ ನಮಗೇನು ಅದರಲ್ಲಿ ಏನು ಸಿಗುವುದಿಲ್ಲ. ಬಟ್ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಯಾಕೆ ಬಂದದ್ದು, ಯೇಸು ಕ್ರಿಸ್ತನು ಹುಟ್ಟಿದ್ಯಾಕೆ, ನಾವು ಇದನ್ನು ಮುಂಚೆ ತಿಳಿಯಬೇಕು. ಅದನ್ನು ತಿಳಿದ ನಂತರ ನೀವು ಕ್ರಿಸ್ಮಸ್ಸನ್ನು ಬೇಕಾದರೆ ಮಾಡಿ, ಇಲ್ಲದೆ ಮಾಡಿ. ನಾವು ಕ್ರಿಸ್ಮಸ್ನ ವಿಷಯದಲ್ಲಿ ನಾನು ನಿಮಗೆ ಈಗ ಅನೇಕ ವಿಷಯಗಳನ್ನು ತಿಳಿಸುತ್ತೇನೆ. ಆನಂತರ ನೀವೇ ಡಿಸೈಡ್ ಮಾಡಿ ಕ್ರಿಸ್ಮಸ್ ಮಾಡಬೇಕಾ ಮಾಡಬಾರ್ದಾ ಎಂದು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಕ್ರಿಸ್ಮಸ್ಸನ್ನು ಬದಿಗಿರಿಸಬಹುದಾದರೆ, ನೀವು ಕ್ರಿಸ್ಮಸ್ನ ಎಲ್ಲ ವಿನಿಮಯ ಉಡುಗೊರೆಗಳನ್ನು ಚರ್ಚಿಸಿದರೆ ಅದೆಷ್ಟೋ ಒಳ್ಳೆಯದು. ಪವಿತ್ರಾತ್ಮವು ಅದ್ಭುತ ರೀತಿಯಲ್ಲಿ ಬರುತ್ತದೆ. ನಾವು ಅವರ ನಕ್ಷತ್ರವನ್ನು ನೋಡಿದ್ದೇವೆ. ಬಟ್ ನೀವು ದಿನಾಲು ಬೆಳಿಗ್ಗೆ ಎದ್ದಿದ್ದನ್ನು ಹೇಳಿ, ನಾನು ಬೆಳಿಗ್ಗೆ ನಕ್ಷತ್ರವಾದ ಕ್ರಿಸ್ತನನ್ನು ಅನುಸರಿಸಲು ಬಯಸುತ್ತೇನೆ. ನಾನು ಈ ದಿನ ಯೇಸುವನ್ನು ಅನುಸರಿಸಲು ಮತ್ತು ಹುಡುಕಲು ಬಯಸುತ್ತೇನೆ. ಕ್ರಿಸ್ಮಸ್ಸನ್ನು ಹಾಗೂ ಅದರ ವಿಷಯಗಳಿಂದ ಎಲ್ಲದರಿಂದಲೂ ದೂರವಿರಲು ನಾನು ಬಯಸುತ್ತೇನೆ. ಏಕೆಂದರೆ ಒಂದು ದಿನ ಅದನ್ನು ಅರಿಯಲಾಗದ ಬೆಂಕಿಯಿಂದ ಸುಡಲಾಗುವುದು ಮತ್ತು ಅದರೊಂದಿಗಿರುವವರೆಲ್ಲರೂ ಅದರೊಂದಿಗೆ ಸುಟ್ಟೋಗುತ್ತಾರೆ. ನಾವು ಅವರ ನಕ್ಷತ್ರವನ್ನು ನೋಡಿದ್ದೇವೆ. ಬಟ್ ನಮ್ಮ ನಕ್ಷತ್ರವನ್ನು ಯೇಸು ಕ್ರಿಸ್ತನು. ಓಕೆ, ಈಗ ನಾವು ಕ್ರಿಸ್ಮಸ್ನ ವಿಷಯದಲ್ಲಿ ತಿಳಿದಿದ್ದೇವೆ. ಕ್ರಿಸ್ಮಸ್ ರೋಮನ್ ಕ್ಯಾಥೋಲಿಕ್ ಸಂಪ್ರದಾಯವಾದ ಕ್ರಿಸ್ಮಸ್ ಪದದಿಂದ ಹುಟ್ಟಿಕೊಂಡಿದೆ. ಇದು ಕ್ರಿಸ್ತನ ಜನನದ ಆಚರಣೆಯಲ್ಲಿ ನಡೆಸಿದ ವಿಶೇಷ ಸಾಮೂಹಿಕ ಕ್ರಿಸ್ಮಸ್ ಕ್ರಿಶ್ಚಿಯನ್ ಚರ್ಚ್ನ ಆರಂಭಿಕ ಹಬ್ಬಗಳಲ್ಲಿ ಇರಲಿಲ್ಲ. ಇದನ್ನು ಅಪೋಸ್ತಲರು ಅಥವಾ ಅಪೋಸ್ತಲಿಕ್ ಚರ್ಚ್ನಲ್ಲಿ ಆಚರಿಸಲಾಗಿಲ್ಲ, ಸ್ಮರಿಸಲಾಗಿಲ್ಲ ಅಥವಾ ಗಮನಿಸಲಾಗಿಲ್ಲ. ಕ್ಯಾಥೋಲಿಕ್ ಧರ್ಮವು ಮೊದಲ 300 ವರ್ಷಗಳ ಚರ್ಚ್ ಇತಿಹಾಸದವರೆಗೆ ಅಲ್ಲ. ಕ್ಯಾಥೋಲಿಕ್ ಧರ್ಮದ ಮೊದಲ ಚರ್ಚನ್ನು ಸ್ವಾಧೀನಪಡಿಸಿಕೊಂಡ ನಂತರ ಇದನ್ನು ಅಪೋಸ್ತಲ್ ಪೌಲ್ ಸ್ಥಾಪಿಸಿದರು. 357 ರೋಮನ್ ಕ್ಯಾಥೋಲಿಕ್ ಧರ್ಮದ ಮುನ್ನಡೆಗಳ ನಂತರ ಜೆರುಸಲೇಮಿನಲ್ಲಿರುವ ಚರ್ಚ್ ಕ್ರಿಸ್ಮಸ್ ಆಚರಣೆಯನ್ನು 440 AD ಸಮಯದಲ್ಲಿ ಮಾತ್ರ ಪ್ರಾರಂಭಿಸಿತು ಎಂದು ಇತಿಹಾಸ ಬಹಿರಂಗಪಡಿಸಿದೆ. ಮತ್ತು ಇದರಲ್ಲಿ ಸಾಂಟಾ ಕ್ಲಾಸ್ಗಳು ಮತ್ತು ಜಿಂಗಲ್ ಬೆಲ್ಸ್ ಮತ್ತು ಎಲ್ಲ ರೀತಿಯ ವಿಷಯಗಳು ನೇತಾಡುತ್ತಿವೆ. ಇದು ಪೇಗನ್ ಸಮಾರಂಭವಾಗಿದೆ. ಪ್ರಾಚೀನ ಇತಿಹಾಸವಿಂದೆ ಪ್ರಾಚೀನ ಪೇಗನ್ ನಾಗರಿಕತೆಗಳಲ್ಲಿ ಡಿಸೆಂಬರ್ 25 ಸಹ ಅವರ ಪೇಗನ್ ದೇವರುಗಳ ಜನ್ಮದಿನವಾಗಿತ್ತು. ಎಲ್ಲ ಬಾಬಿಲೋನಿಯನ್ ಮತ್ತು ರೋಮನ್ ಹಬ್ಬಗಳನ್ನು 5-7 ದಿನಗಳ ಆಚರಣೆಯ ಅವಧಿಗಳು ಅನಿಯಂತ್ರಿತವಾಗಿತ್ತು. ಡಿಸೆಂಬರ್ 17 ಮತ್ತು 26 ನಡುವೆ ನಡೆದ ಪರವಾನಗಿಯಿಂದ ನಿರೂಪಿಸಲ್ಪಟ್ಟಿವೆ. ಡಿಸೆಂಬರ್ ದಿನಗಳು ಹೆಚ್ಚಾಗಲು ಪ್ರಾರಂಭಿಸಿದ ವರ್ಷದ ಸಮಯ ಮತ್ತು ಪ್ರಾಚೀನ ಮನುಷ್ಯನು ಪ್ರಕೃತಿಯ ಪುನರುತ್ಪಾದನೆಯಿಂದ ಆಶೀರ್ವದಿಸಲ್ಪಟ್ಟನು ಮತ್ತು ಅದಕ್ಕಾಗಿ ವಾರ್ಷಿಕ ಆಚರಣೆಯನ್ನು ನಡೆಸಿದರು. ನಿರ್ದಿಷ್ಟವಾಗಿ ಹೇಳುವುದಾದರೆ ಡಿಸೆಂಬರ್ 25 ಪೇಗನ್ ಬ್ಯಾಬಿಲೋನಿಯನ್ ಜಗತ್ತಿನಲ್ಲಿ ಸನ್ ಗಾಡ್ನ ವಿಜಯ ಉತ್ಸವವಾಗಿತ್ತು. ಪ್ರಾಚೀನ ರೋಮನ್ ಸಾಮ್ರಾಜ್ಯದಲ್ಲಿ ಅದೇ ಆಚರಣೆಯನ್ನು ಸ್ಯಾಟರ್ನಾಲಿಯಾ ಎಂಬ ರೋಮನ್ ಹಬ್ಬಕ್ಕೆ ಗುರುತಿಸಬಹುದು. ಇದು ಶನಿ ಹಾರ್ವೆಸ್ಟ್ ಗಾಡ್ ಮತ್ತು ಮಿತ್ರಾಸ್ ದೇವರನ್ನು ಗೌರವಿಸಿತು. ಅವರು ವರ್ಷದ ಈ ಸಮಯದಲ್ಲಿ ಸರ್ಕಸ್ ಅನ್ನು ನಡೆಸಿದರು. ಚಳಿಗಾಲದ ಅಯನ ಸಂಕ್ರಾಂತಿಯ ಸಮಯದಲ್ಲಿ ಅಥವಾ ಸ್ವಲ್ಪ ಸಮಯದ ನಂತರ ಡಿಸೆಂಬರ್ 17 ಮತ್ತು 23 ನಡುವೆ 2 ಉತ್ಸವಗಳನ್ನು ಆಚರಿಸಲಾಯಿತು. ಈ ವಿಷಯ ನಾನು ಹೇಳಿದ್ದು ಕ್ಯಾಥೋಲಿಕ್ ಚರ್ಚ್ ಕುರಿತ ಲೇಖನವಾಗಿದೆ. ಜನರು ಉತ್ತಮ ಬೆಲೆಗಳನ್ನು ಪಾವತಿಸುತ್ತಾರೆ ಮತ್ತು ಉಡುಗೊರೆಗಳನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಇಂಥ ವಿಷಯಗಳನ್ನು ಪೇಗನ್ ಅನ್ನುತ್ತಾರೆ. ಸರಳವಾಗಿ ನಾನು ಹೇಳುವುದಾದರೆ ಕ್ರಿಸ್ತನು ಡಿಸೆಂಬರ್ 25ನೇ ದಿನದಂದು ಜನಿಸಲಿಲ್ಲ. ಅದು ಆಗಲು ಸಾಧ್ಯನೇ ಇಲ್ಲ. ನೀವು ಎಂದಾದರೂ ಜೂದೇಯದಲ್ಲಿದ್ದರೆ ಬೆಟ್ಟಗಳು ಹಿಮದಿಂದ ತುಂಬಿವೆ. ಅದು ಇಲ್ಲಿದ್ದಕ್ಕಿಂತ ಕೆಟ್ಟದಾಗಿದೆ. ಎಲ್ಲ ಪ್ರಕೃತಿ ಹೊರಬಂದಾಗ ಅವರು ಏಪ್ರಿಲ್ನಲ್ಲಿ ಜನಿಸಿದರು. ಈಗ ಆದರೆ ಈ ಕ್ರಿಸ್ಮಸ್ ಒಂದು ಸಂಪ್ರದಾಯವಾಗಿದೆ. ಅವರು ಅಂತಹ ಕೆಲಸಗಳನ್ನು ಯಾಕೆ ಮಾಡುತ್ತಾರೆ ಗೊತ್ತುಂಟು? ಯಾಕೆಂದರೆ ಅವರು ದೇವರ ಆಜ್ಞೆಗಳನ್ನು ಬದಲು ಪುರುಷರ ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ, ಅಂದರೆ ಮನುಷ್ಯರ ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ. ಓಕೆ, ಸೊ ಅದು ನಾಚಿಕೆಗೇಡು. ಅಂಥ ಕೆಲಸಗಳನ್ನು ಮಾಡುವುದು ಅವರಿಗೆ ಅವಮಾನ. ಪೇಗನ್ ಸಮಾರಂಭ ಸಾಂಟಾ ಕ್ಲೋಸ್ಗೆ ಯೇಸುವಿನೊಂದಿಗೆ ಸಂಬಂಧ ಮಾಡುವುದು. ಓಕೆ, ಇದೆಲ್ಲ ವಿಷಯ ಸರಿಯಲ್ಲ. ಈಸ್ಟರ್ ಮೂಲ ಅಥವಾ ಕೋಳಿ ಅಥವಾ ಕೆಲವು ರೀತಿಯ ಶಾಯಿ ಅಥವಾ ಯಾವುದನ್ನಾದರೂ ಬಣ್ಣ ಮಾಡಿದಾಗ ಅಥವಾ ಕೆಲವು ರೀತಿಯ ಪುಟ್ಟ ಬಿಳಿ ಮೂಲ ಯೇಸು ಕ್ರಿಸ್ತನ ಪುನರುತ್ಥಾನದೊಂದಿಗೆ ಏನಾದರೂ ಸಂಬಂಧ ಮಾಡುತ್ತಾರೆ. ಈ ಎಲ್ಲ ವಿಷಯಗಳು ಸರಿಯಲ್ಲ. ಇದನ್ನು ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ಇದು ಕಂಪೇರ್ ಮಾಡುವುದು ಸರಿಯಲ್ಲ. ಓಕೆ, ಸೊ ನಾನು ನಿಮಗೆ ಏನೆಲ್ಲ ವಿಷಯಗಳನ್ನು ನಾನು ಹೇಳಿದ್ದೆ ನಿಮಗೆ ಅರ್ಥವಾಗಿದೆ ಎಂದು ನಾನು ನೆನೆಸುತ್ತೇನೆ. ಈಗ ನಾನು ನಿಮಗೆ ವಾಪಸ್ ರಿವೈಸ್ ಆಗಿ ಹೇಳ್ತೇನೆ. ಓಕೆ, ಸೊ ಯೇಸು ಕ್ರಿಸ್ತನು 25 ತಾರೀಕಿಗೆ ಹುಟ್ಟಲಿಲ್ಲ. ಓಕೆ, ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ. ಡಿಸೆಂಬರ್ 25ಕ್ಕೆ ಯೇಸು ಕ್ರಿಸ್ತನು ಹುಟ್ಟಲಿಲ್ಲ.
ಓಕೆ, ಸೊ ನಾನು ಕ್ರಿಸ್ಮಸ್ ಎಂದರೆ ಏನಂತ ನಿಮಗೆ ತಿಳಿಸಿದೆ. ಓಕೆ, ಕ್ರಿಸ್ಮಸ್ ಎಂದರೆ ಜಸ್ಟ್ ಕ್ರಿಸ್ತನು. ಓಕೆ, ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ. ಕ್ರಿಸ್ಮಸ್ ಎಂದರೆ ಕ್ರಿಸ್ತನು, ನಾನು ನಿಮಗೆ ಅರ್ಥವಾಗಿದೆ ಅಂತ ನೆನೆಸುತ್ತೇನೆ. ಕ್ರಿಸ್ಮಸ್ ಎಂದರೆ ಕ್ರಿಸ್ತನು. ಓಕೆ, ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಕ್ರಿಸ್ಮಸ್ ಎಂದರೆ ಸಾಂಟಾ ಕ್ಲಾಸ್, ಅದೇನಲ್ಲ, ಜಸ್ಟ್ ಕ್ರಿಸ್ಮಸ್ ಎಂದರೆ ಕ್ರಿಸ್ತನು, ಅದು ನೆನಪಿಡಿ. ಓಕೆ, ಸೊ ಯೇಸು ಕ್ರಿಸ್ತನ 25 ತಾರೀಕಿಗೆ ಡಿಸೆಂಬರ್ 25ಗೆ ಹುಟ್ಟಲಿಲ್ಲ. ಓಕೆ, ಸೊ ನಾನು ನಿಮಗೆ ಇನ್ನೊಂದು ಹೇಳ್ತೇನೆ. ಈಗ ವರ್ಲ್ಡ್ನಲ್ಲಿ ಎರಡು ಕ್ಯಾಲೆಂಡರ್ ಇದೆ, ಇಡೀ ವರ್ಲ್ಡ್ನಲ್ಲಿ, ಇಡೀ ಪ್ರಪಂಚದಲ್ಲಿ ಎರಡು ಕ್ಯಾಲೆಂಡರ್ ಇದೆ. ಒಂದು ರೋಮ್ನವರದು, ಒಂದು ಇಸ್ರೇಲ್ನವರದು. ಈಗ ಇಡೀ ವರ್ಲ್ಡ್ನಲ್ಲಿ ಇಸ್ರೇಲನ್ನು ಬಿಟ್ಟು ಬೇರೆ ಎಲ್ಲ ಜನರು, ಅಂದರೆ ಎಲ್ಲ ವರ್ಲ್ಡ್ನಲ್ಲಿ ಎಲ್ಲ ಜನರು ಇದು ರೋಮ್ನವರ ಕ್ಯಾಲೆಂಡರನ್ನು ಯೂಸ್ ಮಾಡ್ತಾರೆ. ಓಕೆ, ಅಂದರೆ ಈಗ ನಮ್ಮ ಇಂಡಿಯಾದಲ್ಲಿ ನಾವು ಯಾವ ಕ್ಯಾಲೆಂಡರ್ ಯೂಸ್ ಮಾಡ್ತೇವೆ, ಅದು ರೋಮ್ನ ಕ್ಯಾಲೆಂಡರ್. ಅದರಲ್ಲಿ ಎಂತ ಉಂಟು, 25 ಡಿಸೆಂಬರ್ ಯೇಸು ಕ್ರಿಸ್ತನ ಜನನ, ಅಂದರೆ ಕ್ರಿಸ್ಮಸ್ ಅಂತ. ಓಕೆ, ಸೊ ಅದು ನಾನು ನಿಮಗೆ ಆಗನೇ ತಿಳಿಸಿದ್ದೇನೆ. ಯೇಸು ಕ್ರಿಸ್ತನ ಜನನ ಆಗ 25 ತಾರೀಕಿಗೆ ಅಲ್ಲವೆಲ್ಲ, ಡಿಸೆಂಬರ್ 25ಕ್ಕೆ ಅಲ್ಲವೆಲ್ಲ, ನಾನು ನಿಮಗೆ 100% ಶೋರ್ ಹೇಳ್ತೇನೆ, ಆಗ ಯೇಸು ಕ್ರಿಸ್ತನ ಹುಟ್ಟಲಿಲ್ಲ. ಅದು ಯಾಕೆಂದರೆ ಅದೊಂದು ಅನಿಸಿಕೆ, ಅದು ರೋಮನ್ ಕ್ಯಾಥೋಲಿಕ್ನವರು ಆಗಲೇ ಒಂದು ಅನಿಸಿಕೆ ಮೂಲಕ, ಅವ್ರದ್ದೇ ಒಂದು ಅನಿಸಿಕೆ ಮೂಲಕ ಅವರೇ ಒಂದು ಡೇಟ್ ಹೇಳಿದರು 25 ತಾರೀಕಿಗೆ ಸುಮ್ಮನೆ ಯೇಸು ಕ್ರಿಸ್ತನ ಹುಟ್ಟಿದ್ದಾನೆ ಎಂದು. ಅದು ಈಗ ತನಕ ಜನರು ಫಾಲೋ ಮಾಡ್ತಾ ಇಲ್ಲಿ ತನಕ ಕ್ರಿಸ್ಮಸ್ ಅಂತ ಬಂದಿದೆ ಅದು. ಓಕೆ, ಸೊ ಆ ತಾರೀಕಿಗೆ ಯೇಸು ಕ್ರಿಸ್ತನ ಹುಟ್ಟಲಿಲ್ಲ. ಸೊ ಯೇಸು ಕ್ರಿಸ್ತನು ಹುಟ್ಟಿದ ಯಾವಾಗ ಅಂದರೆ ಏಪ್ರಿಲ್. ನಾವು ಕರೆಕ್ಟಾಗಿ ಇಸ್ರೇಲ್ನವರ ಕ್ಯಾಲೆಂಡರನ್ನು ಫಾಲೋ ಮಾಡಿದರೆ ಏಪ್ರಿಲ್ನಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ಇದು ಕನ್ಫರ್ಮ್ ನಾನು ಹೇಳ್ತೇನೆ. ನನಗೆ ಇದರಲ್ಲಿ ಯಾವ ಸಂಶಯ ಸಹ ಇಲ್ಲ, ನಾನು ಇದರಲ್ಲಿ ನೋಡಿದ್ದೇನೆ, ಕರೆಕ್ಟಾಗಿ ರಿಸರ್ಚ್ ಸಹ ಮಾಡಿದೆ, ನನಗೆ ಇದರ ವಿಷಯದಲ್ಲಿ ಗೊತ್ತು. ಯೇಸು ಕ್ರಿಸ್ತನ ಏಪ್ರಿಲ್ನಲ್ಲಿ ಹುಟ್ಟಿದ್ದಾನೆ. ತಾರೀಕು ಯಾವುದು ಅಂತ ಗೊತ್ತಿಲ್ಲ, ಆದರೆ ತಾರೀಕು ಸಹ ನಾವು ಬೈಬಲಲ್ಲಿ ಕರೆಕ್ಟ್ ಓದೋದಾದರೆ ತಾರೀಕು ಸಹ ಗೊತ್ತಾಗುತ್ತದೆ. ಅದನ್ನು ನಾನು ನಿಮಗೆ ಕರೆಕ್ಟಾಗಿ ತಿಳಿಸುವುದಾದರೆ ಯೇಸು ಕ್ರಿಸ್ತನು ಏಪ್ರಿಲ್ನಲ್ಲಿ ಹುಟ್ಟಿದ್ದಾನೆ. ಓಕೆ, ಓಕೆ, ಸೊ ಇದು ಕ್ಲಿಯರ್ ಆಯಿತು. ಓಕೆ, ಸೊ ನ್ಯೂ ಇಯರ್ನ ವಿಷಯದಲ್ಲಿ ಸಹ ಹೇಳೋದಾದರೆ, ಇದು ನಮಗೆ ನ್ಯೂ ಇಯರ್ ಉಂಟಲ್ಲ, ಅದು ಜನವರಿ 1. ಓಕೆ, ಸೊ ಜನವರಿ 1ಕ್ಕೆ ನ್ಯೂ ಇಯರ್, ಇದು ನಮಗೆ ನಾವು ಸಹ ಓಕೆ ತೊಂದರೆ ಇಲ್ಲ, ಎಲ್ಲರಿಗೂ ಅದು ಒಂದೇ ನ್ಯೂ ಇಯರ್, ಎಲ್ಲ ವರ್ಲ್ಡ್ಗೆ ಜನವರಿ 1 ನ್ಯೂ ಇಯರ್. ಬಟ್ ಇಸ್ರೇಲ್ನವರಿಗೆ ನ್ಯೂ ಇಯರ್ ಯಾವಾಗಂದರೆ ಏಪ್ರಿಲ್ 1. ಓಕೆ, ಸೊ ಅವರಿಗೆ ಏಪ್ರಿಲ್ 1ರಲ್ಲಿ ನ್ಯೂ ಇಯರ್. ಬಟ್ ನಮಗೆ ನ್ಯೂ ಇಯರ್ ಈಗ ನಮಗೆ ಇದೇ ಕ್ಯಾಲೆಂಡರನ್ನು ಯೂಸ್ ಮಾಡೋದು, ಆದರೆ ನಮಗೆ ಇದರಲ್ಲಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಮಗೆ ಜನವರಿ 1 ನ್ಯೂ ಇಯರ್. ಬಟ್ ನಿಮಗೆಲ್ಲ ಅರ್ಥವಾಗಿದೆ ಅಂತ ನೆನೆಸುತ್ತೇನೆ, ಅರ್ಥವಾಗೋದಾದ್ರೆ ಮತ್ತೆ ನಿಮಗೆ ಬಿಟ್ಟದ್ದು. ನಾನು ನಿಮಗೆ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿದೆ ಕ್ರಿಸ್ಮಸ್ ವಿಷಯದಲ್ಲಿ, ಇನ್ನು ಅದು ನಿಮಗೆ ಬಿಟ್ಟವು, ನೀವು ಬೇಕಾದರೆ ಆಚರಿಸಿ ಅಥವಾ ಬಿಟ್ಟು ಬಿಡಿ, ನಿಮಗೆ ಬಿಟ್ಟದ್ದು. ನಾನು ಇಷ್ಟು ಕ್ಲಿಯರ್ ಮಾಡಿ ಹೇಳಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.